ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತಿನ ನನ್ನ ವಿಷಯ ವಚನಗಳಲ್ಲಿ ವೈಜ್ಞಾನಿಕತೆ. 12ನೇ ಶತಮಾನದಲ್ಲಿ ಶರಣರು ಆಧ್ಯಾತ್ಮಿಕ ಸಾಮಾಜಿಕ ಕ್ರಾಂತಿಯ ಜೊತೆಗೆ ಸಾಹಿತ್ಯಿಕ ಕ್ಷೇತ್ರದಲ್ಲಿ ತಮ್ಮ ವಚನದ ಸಾಹಿತ್ಯದೊಂದಿಗೆ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದರು. ವಚನಗಳಲ್ಲಿ ಅನೇಕ ರಾಜಕೀಯ ಸಾಮಾಜಿಕ ಆಧ್ಯಾತ್ಮಿಕ ಅಂಶಗಳನ್ನು ವಿಶ್ಲೇಷಿಸಿದ್ದಾರೆ. ಈ ವೈಚಾರಿಕತೆಯ ಬದಲಾವಣೆಗೆ ಕಾರಣ ಅವರಲ್ಲಿ ಮೂಡಿದ ವೈಜ್ಞಾನಿಕ ಮನೋಭಾವ ಅಂತ ಹೇಳಬಹುದು. ಅನೇಕ ವೈಜ್ಞಾನಿಕ ಅಂಶಗಳನ್ನು ಅವರ ವಚನಗಳಲ್ಲಿ ನಾವು ಕಾಣಬಹುದು. ಭೌಗೋಳಿಕ, ಭೌತಶಾಸ್ತ್ರ, ಜೀವವಿಜ್ಞಾನ, ಖಗೋಳಶಾಸ್ತ್ರ, ಇವುಗಳಿಗೆಲ್ಲ ಸಂಬಂಧಿಸಿದ ಅಂಶಗಳನ್ನು ಇವರು ಉಲ್ಲೇಖಿಸಿದ್ದಾರೆ. ನೇರವಾಗಿ ವೈಜ್ಞಾನಿಕ ಅಂಶಗಳನ್ನು ಅವರು ವಚನದಲ್ಲಿ ಉಲ್ಲೇಖಿಸದಿದ್ದರೂ ಕೂಡ ಅವರು ಆಧ್ಯಾತ್ಮಿಕ ಸಂದೇಶವನ್ನು ನೀಡುವಾಗ ಅವುಗಳಿಗೆ ತೆಗೆದುಕೊಂಡಂಥ ಅನೇಕ ಉದಾಹರಣೆಗಳಲ್ಲಿ ನಾವು ಈ ವೈಜ್ಞಾನಿಕತೆಯನ್ನು ಕಾಣಬಹುದು. ಅವರಿಗೆ ಬರೀ ವಿಜ್ಞಾನ ಮಾತ್ರ ಅಲ್ಲ, ಆಧ್ಯಾತ್ಮಿಕತೆ ಮಾತ್ರ ಅಲ್ಲ, 64 ವಿದ್ಯೆಗಳಲ್ಲಿ ಅವರಿಗೆ ಅರಿವಿತ್ತು ಅನ್ನೋದಕ್ಕೆ ಈ ಒಂದು ವಚನದಲ್ಲಿ ನಾವು ನೋಡಬಹುದು. ಅಕ್ಷರ, ಗಣಿತ, ಗಾಂಧರ್ವ, ಜ್ಯೋತಿಷ್ಯ, ತರ್ಕ, ವ್ಯಾಕರಣ, ನಿಘಂಟು, ಸಾಲಿಹೋತ್ರ, ಛಂದಸ್ಸು, ಗ್ರಹವಾದ, ಗಾರುಡ, ದ್ಯುತ, ವೈಶೇಷಿಕ ಶಾಸ್ತ್ರ, ಸಾಮುದ್ರಿಕ ಶಾಸ್ತ್ರ, ಅಶ್ವಶಿಕ್ಷೆ, ಗಜಶಿಕ್ಷೆ, ಗೋಕರ್ಣ ದಾಡಾಬಂಧ, ಮೂಲಿಕಾ ಸಿದ್ಧಿ, ಭೂಚರತ್ವ, ಖೇಚರತ್ವ, ಅತೀತ, ಅನಾಗತ, ವರ್ತಮಾನ, ಸ್ಥೂಲ, ಸೂಕ್ಷ್ಮ, ಇಂದ್ರಜಾಲ, ಮಹೇಂದ್ರಜಾಲ, ವಡ್ಯಾಣಬಂಧ ಚೇಷ್ಟೆ, ಪರಕಾಯ ಪ್ರವೇಶ, ದೂರದೃಷ್ಟಿ, ದೂರಶ್ರವಣ, ಋಗ್ವೇದ, ಅಜುರ್ವೇದ, ಸಾಮವೇದ, ಅಥರ್ವಣ ವೇದ, ಅದರ ಜೊತೆ ಅನೇಕ ಶ್ರುತಿ, ಸ್ಮೃತಿ, ಪುರಾಣ, ಇತಿಹಾಸ, ಆಯುದರ್ಶಿ, ನೈಶ್ಚಿಕಾಮುಷ್ಟಿ ಚಿಂತನೆ, ಚೋರವಿದ್ಯೆ, ಭರತ ಮಲ್ಲವಿದ್ಯೆ, ಶಸ್ತ್ರವಿದ್ಯೆ, ಅಮೃತೋದಯ, ಭಾಷಾ ಪರೀಕ್ಷೆ, ವೀಣಾವಿದ್ಯೆ, ಭೃಂಗಿವಿದ್ಯೆ, ಧನುರ್ವಿದ್ಯೆ, ಡೊಂಬವಿದ್ಯೆ, ಅಗ್ನಿಸ್ತಂಭ, ಜಲಸ್ತಂಭ, ವಾಯುಸ್ತಂಭ, ವಾದವಶ್ಯ, ಅಂಜನ ಸಿದ್ಧಿ, ಘಟಿಕಾ ಸಿದ್ಧಿ, ಮಂತ್ರಸಿದ್ಧಿ, ತಂತ್ರಸಿದ್ಧಿ, ಇವೆಲ್ಲಂ ಕಲ್ತಡೆಯನ್ನು ಚೌಷಷ್ಠಿ ವಿದ್ಯೆ ಪ್ರವೀಣ ನೆನೆಸಿಕೊಂಬನಲ್ಲದೆ ಲಿಂಗಭಕ್ತ ನೆನೆಸಿಕೊಂಬುದಿಲ್ಲ. ಲಿಂಗವುಳ್ಳ ನಿಜ ಶರಣಂಗೆ ಇವರೆಲ್ಲರೂ ಸಹಜ ಸದ್ಭಕ್ತಿ ಇಲ್ಲದವರನ್ನು ಅಲ್ಲ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣನವರು ಈ 64 ವಿದ್ಯೆಗಳನ್ನು ತಮ್ಮ ಈ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಅದರ ಜೊತೆಗೆ ಅವರ ಒಂದು ಸಂದೇಶ ಏನು ಅಂತಂದರೆ, ಇಷ್ಟೆಲ್ಲ ವಿದ್ಯೆಗಳನ್ನು ಕಲಿತರೂ ಕೂಡ ಅವನನ್ನು ನಾವು ಲಿಂಗಭಕ್ತ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಜೀವನದ ಸಾರ್ಥಕತೆ ಯಾವಾಗ ಸಿಗ್ತದೆ, ಯಾವಾಗ ಅವನು ಲಿಂಗಭಕ್ತನಾಗ್ತಾನೆ ಆವಾಗ ಮಾತ್ರ ಅವನಿಗೆ ಒಂದು ಸಾರ್ಥಕತೆಯನ್ನು ಅವನು ಅನುಭವಿಸ್ತಾನೆ ಅನ್ನುವಂಥ ಒಂದು ಸಂದೇಶನ ಇಲ್ಲಿ ನೀಡ್ತಾರೆ. ಸೊ ಇಷ್ಟೆಲ್ಲ ವಿದ್ಯೆಗಳನ್ನು ಕಲಿತುಕೊಂಡರೂ ಕೂಡ ನಮ್ಮ ಕೂಡಲ ಸಂಗಮ ದೇವ ಅವರನ್ನು ಒಪ್ಪಿಕೊಳ್ಳೋದಿಲ್ಲ. ಯಾವಾಗ ಅವರು ಲಿಂಗಭಕ್ತರಾಗ್ತಾರೆ, ಲಿಂಗ ಪೂಜೆಯಲ್ಲಿ ತಮ್ಮ ಒಂದು ಸಾರ್ಥಕತೆಯನ್ನು ಕೊಂಡುಕೊಳ್ತಾರೆ ಆವಾಗ ಮಾತ್ರ ಅವರನ್ನು ಕೂಡಲ ಸಂಗಮ ದೇವ ಒಪ್ಪಿಕೊಳ್ತಾನೆ ಅನ್ನುವ ಒಂದು ಭಾವ ಇದರಲ್ಲಿ ಈ ವಚನದಲ್ಲಿ ನಾವು ನೋಡಬಹುದು. ಹೀಗಾಗಿ ವಿಜ್ಞಾನದಲ್ಲಿ ಕೂಡ ಅನೇಕ ವಿಭಾಗಗಳನ್ನು ನಾವು ನೋಡ್ತೇವೆ. ಸೊ ಈ ಎಲ್ಲ ವಿದ್ಯೆಗಳಲ್ಲೂ ಕೂಡ ಆ ವೈಜ್ಞಾನಿಕತೆಯನ್ನು ನಾವು ನೋಡಬಹುದು. ಇವುಗಳನ್ನು ಕೂಡ ನಾವು ವಿಜ್ಞಾನಗಳೆಂದೇ ಗಣಿಸಬಹುದು. ಸೊ ಈ ರೀತಿ ಅವರು ವೈಜ್ಞಾನಿಕತೆಯನ್ನು ತಮ್ಮ ಅನೇಕ ವಚನಗಳಲ್ಲಿ ಉಲ್ಲೇಖಿಸಿದ್ದಾರೆ. ಸೊ ಅದೇ ರೀತಿ ವಿಶ್ವ ಯಾವ ರೀತಿ ಇದೆ, ಬ್ರಹ್ಮಾಂಡ ಯಾವ ರೀತಿ ಇದೆ, ಅದರ ವಿಸ್ತರಣೆ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ತಮ್ಮ ವಚನಗಳಲ್ಲಿ ಅವರು ವಿಶ್ಲೇಷಿಸುತ್ತಾರೆ. ಈ ಒಂದು ವಿಶ್ವದ ಒಂದು ವಿಶಾಲತೆಯನ್ನು, ವಿಶ್ವದ ಒಂದು ವಿಸ್ತಾರವನ್ನು ಬಸವಣ್ಣನವರು ತಮ್ಮ ಈ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ. ಜಗದಗಿಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದತ್ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಪ್ರಮಾಣ ಅಗೋಚರ ಅಪ್ರತಿಮ ಲಿಂಗವೇ, ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಇಲ್ಲಿ ಬಸವಣ್ಣನವರು ಲಿಂಗವನ್ನು ಬ್ರಹ್ಮಾಂಡಕ್ಕೆ, ವಿಶ್ವಕ್ಕೆ ಹೋಲಿಸ್ತಾರೆ. ಚಿಕ್ಕದಾಗಿ ತಮ್ಮ ಅಂಗೈಯಲ್ಲಿ ಕುಳಿತಂಥ ಒಂದು ಲಿಂಗದಲ್ಲಿ ಇಡೀ ವಿಶ್ವವೇ ಅಡಗಿದೆ ಅನ್ನುವಂಥ ಒಂದು ಆಧ್ಯಾತ್ಮಿಕ ಸತ್ಯವನ್ನು ಇಲ್ಲಿ ನಮಗೆ ತಿಳಿಪಡಿಸ್ತಾರೆ.
ಅದನ್ನೇ ವೈಜ್ಞಾನಿಕವಾಗಿ ಆ ವಿಶ್ವದ ಒಂದು ವಿಸ್ತಾರ ಎಷ್ಟಿದೆ ಅದನ್ನು ಇಲ್ಲಿ ಹೇಳ್ತಾರೆ. ಜಗದಗಿಲ ಮುಗಿಲಗಲ, ಜಗತ್ತು ನಮ್ಮ ಕಣ್ಣಿಗೆ ಕಾಣುವಂಥ ಒಂದು ಈ ಜಗತ್ತು ಮಾತ್ರ ಅಲ್ಲ, ಅದು ಮುಗಿಲಿನಲ್ಲಿ ಕೂಡ ಹರಡಿದೆ. ಇದು ಭೂಮಿ ಮಾತ್ರ ಅಲ್ಲ, ಜಗದಲ್ಲಿ ಕೂಡ ಅದು ಹರಡಿದೆ. ಮಿಗಿಯಗಲ ನಿಮ್ಮಗಲ, ಆದರೆ ನಿಮ್ಮಗಲ ಇದನ್ನು ಕೂಡ ಮಿಗಿಲಾದದ್ದು. ಇಷ್ಟಲಿಂಗದ ಅಗಲ, ಅದರಲ್ಲಿ ಅಡಗಿರುವ ವಿಶ್ವದ ಅಗಲ ಈ ಎಲ್ಲದಕ್ಕಿಂತ ಅಗಲವಾಗಿದೆ, ಅದಕ್ಕಿಂತ ವಿಸ್ತಾರವಾಗಿದೆ. ಪಾತಾಳದಿಂದತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದತ್ತತ್ತ ನಿಮ್ಮ ಶ್ರೀಮುಕುಟ. ನಾವು ಯಾವುದನ್ನು ಅತೀ ಕೆಳಗಿರುವ ಲೋಕ ಅಂತ ಅಂದ್ಕೊಳ್ತೇವೆ, ಪಾತಾಳ. ವಿಶ್ವದ ಶ್ರೀಚರಣ, ಲಿಂಗದ ಶ್ರೀಚರಣ ಅದನ್ನು ದಾಟಿ ಆಚೆ ಹರಡಿವೆ. ಹಾಗೂ ಶ್ರೀಮುಕುಟ ಬ್ರಹ್ಮಾಂಡ ಅಂತ ಏನು ಹೇಳ್ತೇವೆ, ಮೇಲಿನ ಭಾಗ, ಅತೀ ಮೇಲಿನ ಭಾಗ, ಅದಕ್ಕಿಂತ ಮೇಲೆ ಅವರ ಶ್ರೀಮುಕುಟ ಹರಡಿದೆ. ಈ ಅಗಮ್ಯ ಅಪ್ರಮಾಣ, ಇದನ್ನು ಅವರು ಅಗಮ್ಯ ಅಂತಾರೆ, ಕಲ್ಪನಾತೀತವಾದಂಥದ್ದು. ಅಪ್ರಮಾಣ, ಯಾವುದೇ ಪ್ರಮಾಣ, ಯಾವುದೇ ಅಳತೆ ಇಲ್ಲಂಥದ್ದು ಅಂಥದ್ದನ್ನು. ಈ ರೀತಿ ಅಗೋಚರ, ಅಪ್ರತಿಮ, ಅಗೋಚರ ನಮ್ಮ ಕಣ್ಣಿಗೆ ಕಾಣದೇ ಇರುವಂಥದ್ದು, ನಮ್ಮ ಕಣ್ಣಿನ ಅಳತೆಯಿಂದ ದೂರ ಇರುವಂಥದ್ದು ಅಪ್ರಮಾಣ, ಅಪ್ರತಿಮ, ಯಾವುದೇ ಎದಕ್ಕೂ ಸಾಟಿ ಇಲ್ಲದಂಥದ್ದು ಈ ಲಿಂಗ ವಿಶ್ವಕ್ಕೆ ಅವರು ಹೋಲಿಸಿದ್ದಾರೆ. ನನ್ನ ಕೈ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ, ತಮ್ಮ ಅಂಗೈಯಲ್ಲಿರುವಂಥ ಲಿಂಗಕ್ಕೆ ವಿಶ್ವವನ್ನು ಹೋಲಿಸಿ ಅವರು ವಿಶ್ವದ ಒಂದು ಈ ಪ್ರಮಾಣದ ಬಗ್ಗೆ ಮಾತಾಡ್ತಾರೆ ಅಥವಾ ಬರೀತಾರೆ. ಇದನ್ನೇ ಇತ್ತೀಚಿನ ವಿಜ್ಞಾನಿಗಳು ಹೇಳಿದ್ದಾರೆ, ವಿಶ್ವದ ವಿಸ್ತಾರದ ಬಗ್ಗೆ ಕಲ್ಪನೆಯನ್ನು ನೀಡಿದ್ದಾರೆ. ಅಮೆರಿಕದ ಖಗೋಳ ವಿಜ್ಞಾನಿ ಎಡ್ವಿನ್ ಪೋವೆಲ್ ಹಬ್ಬಲ್ ಅವರು ವಿಶ್ವವು ಸತತವಾಗಿ ಹಿಗ್ಗುತ್ತಿದೆ ಎಂದು ಸಾರಿದರು. ಯಾವುದೇ ಬ್ರಹ್ಮಾಂಡ ಅಥವಾ ಗ್ಯಾಲಕ್ಸಿ ನಮ್ಮಿಂದ ದೂರ ಧಾವಿಸುತ್ತಿರುವ ವೇಗ ಅದರ ದೂರದ ಅನುಪಾತದಲ್ಲಿದೆ. ಇದನ್ನು ನಾವು ಹಬ್ಬಲ್ ನಿಯಮ ಅಂತ ಹೇಳ್ತೇವೆ. ಅದರರ್ಥ ಬ್ರಹ್ಮಾಂಡಗಳು ಅಂದರೆ ಗ್ಯಾಲಕ್ಸಿಗಳು ನಮ್ಮಿಂದ ದೂರ ಸರಿಯುತ್ತಾ ಇವೆ. 1 ಕೋಟಿ ಜ್ಯೋತಿರ್ವರ್ಷ ದೂರ ಇರುವಂಥ ಒಂದು ಬ್ರಹ್ಮಾಂಡ, ಒಂದು ಗ್ಯಾಲಕ್ಸಿ 1 ಸೆಕೆಂಡಿಗೆ 160 ಕಿಲೋಮೀಟರ್ದಷ್ಟು ವೇಗದಲ್ಲಿ ಅದು ನಮ್ಮಿಂದ ದೂರ ಧಾವಿಸುತ್ತಾ ಇದೆ. ಅದೇ ರೀತಿ 2 ಕೋಟಿ ಜ್ಯೋತಿರ್ವರ್ಷ ದೂರ ಇರುವಂಥ ಇನ್ನೊಂದು ಬ್ರಹ್ಮಾಂಡ ಅಥವಾ ಗ್ಯಾಲಕ್ಸಿ 1 ಸೆಕೆಂಡಿಗೆ 322 ಕಿಲೋಮೀಟರ್ ವೇಗದಲ್ಲಿ ನಮ್ಮಿಂದ ದೂರವಾಗಿ ಧಾವಿಸುತ್ತಿದೆ. ಹೆಚ್ಚು ದೂರ ಇರುವಂಥ ಗ್ಯಾಲಕ್ಸಿಗಳು ಹೆಚ್ಚು ವೇಗದಲ್ಲಿ ಧಾವಿಸ್ತಾ ಇವೆ, ದೂರ ಸಾಗ್ತಾ ಇವೆ. ಈ ರೀತಿ ನಮ್ಮ ವಿಶ್ವ ಹಿಗ್ತಾ ಇದೆ, ಇದು ಅಗಮ್ಯ. ಅದೇ ರೀತಿ ಹಾಲೆಂಡಿನ ಖಗೋಳ ವಿಜ್ಞಾನಿ ವಿಲಿಯಂ ಡಿ ಸಿಸ್ಟರ್ ಅವರು ತಮ್ಮ ಸಂಶೋಧನೆಯ ಪ್ರಕಾರ 1917ರಲ್ಲಿಯೇ ಈ ರೀತಿ ವಿವರಣೆಯನ್ನು ಕೊಡ್ತಾರೆ. ವಿಶ್ವವು ಸತತವಾಗಿ ವ್ಯಾಕೋಚಿಸುತ್ತದೆ ಅಂದರೆ ಹಿಗ್ಗುತ್ತಾ ಇದೆ, ಬ್ರಹ್ಮಾಂಡಗಳು ದೂರ ಸರಿಯುತ್ತಾ ಇವೆ. ಇದಕ್ಕೆ ಅವರು ಒಂದು ಉದಾಹರಣೆ ಕೊಡ್ತಾರೆ. ಒಂದು ಬಲೂನಿನ ಮೇಲೆ ಕಪ್ಪು ಮಚ್ಚೆಗಳನ್ನು ಇಟ್ಟು ಆ ಬಲೂನನ್ನು ಊದಿದಾಗ ಅದು ಆ ಮಚ್ಚೆಗಳು ಯಾವ ರೀತಿ ದೂರ ಸರಿಯುತ್ತವೆ, ಅದೇ ರೀತಿ ವಿಶ್ವ ಹಿಗ್ಗುತ್ತಾ ಇದೆ, ಅದರಿಂದ ಬ್ರಹ್ಮಾಂಡಗಳು ದೂರ ಸರಿಯುತ್ತಾ ಇವೆ. ಈ ರೀತಿ ಈ ಹಿಗ್ಗುವಿಕೆ ಅದು ಎಲ್ಲಿ ಹೋಗಿ ಮುಟ್ತದೆ, ಎಷ್ಟರ ಮಟ್ಟಿಗೆ ಹಿಗ್ತದೆ ಅನ್ನುವಂಥ ಒಂದು ಯಾವುದೇ ಪ್ರಮಾಣ ಯಾರಿಗೂ ಇಲ್ಲ. ಆದ್ದರಿಂದ ಅದು ಅಗಮ್ಯ ಮತ್ತು ಅಪ್ರಮಾಣ. ಇದನ್ನೇ ಬಸವಣ್ಣನವರು ತಮ್ಮ ವಚನದಲ್ಲಿ ಅಗಮ್ಯ, ಅಪ್ರಮಾಣ, ಅಗೋಚರ ಎನ್ನುವಂಥ ಪದಗಳಿಂದ ಇಲ್ಲಿ ವರ್ಣಿಸಿದ್ದು. ಸೊ ಈ ರೀತಿ ಅನುಭವಿಯಾದ ಬಸವಣ್ಣನವರು ತಮ್ಮ ಅಂಗೈಯಲ್ಲಿ ಚುಳುಕಾಗಿರುವಂಥ ಲಿಂಗದಲ್ಲಿ ಇಡೀ ವಿಶ್ವದ ರೂಪವನ್ನು ನೋಡಿದ್ದಾರೆ, ಆ ರೂಪವನ್ನು ನಮಗೆ ವಿವರಿಸ್ತಾರೆ. ಅದನ್ನು ವೈಜ್ಞಾನಿಕವಾಗಿ ಕೂಡ ಈ ಒಂದು ವಿಶ್ವದ ಅದು ಎಷ್ಟು ವಿಶಾಲವಾಗಿದೆ ಅನ್ನೋದರ ಬಗ್ಗೆ ವೈಜ್ಞಾನಿಕವಾಗಿ ನಮಗೆ ಪರಿಕಲ್ಪನೆಯನ್ನು ನೀಡ್ತಾರೆ. ಅದರಿಂದ
ಬಸವಣ್ಣನವರು ಯಾವುದೇ ಖಗೋಳ ವಿಜ್ಞಾನಿಗೆ ಕಡಿಮೆ ಆಗಿರಲಿಲ್ಲ ಅನ್ನುವ ಅಂಶವನ್ನು ನಾವು ಇಲ್ಲಿ ತಿಳಿಬೋದು. ಅದನ್ನೇ ಇನ್ನೊಂದು ವಚನದಲ್ಲಿ ಈ ರೀತಿ ಹೇಳಿದ್ದಾರೆ, ಎತ್ತೆತ್ತ ನೋಡಿದ ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಈ ರೀತಿ ಕೂಡಲ ಸಂಗಮ ದೇವನನ್ನು ಎತ್ತೆತ್ತು ನೋಡಿದರೂ ನೀನೇ ದೇವ ಅಂದರೆ ಆ ಶಕ್ತಿ ಯಾವುದು ಈ ವಿಶ್ವವನ್ನು ಈ ರೀತಿ ಹಬ್ಬಿಸ್ತಾ ಇದೆ, ಈ ರೀತಿ ವಿಸ್ತಾರಗೊಳಿಸ್ತಾ ಇದೆ, ಆ ಶಕ್ತಿ, ಆ ಗುರುತ್ವಾಕರ್ಷಣ ಶಕ್ತಿ ಅದು ನೀನೇ ಅನ್ನುವಂಥ ಒಂದು ಭಾವವನ್ನು ಇಲ್ಲಿ ನೋಡ್ಬೋದು. ಸಕಲ ವಿಸ್ತಾರದ ರೂ ನೀನೇ ಅಂದರೆ ಈ ವಿಸ್ತಾರ ಯಾವ ರೀತಿ ಇದು ಹಬ್ಬತಾ ಇದೆ, ಯಾವ ರೀತಿ ಇದು ವಿಸ್ತರಿಸ್ತಾ ಇದೆ, ಅದರೆಲ್ಲರ ರೂಹು ನೀನೇ, ಅದರ ಹಿಂದಿರುವ ಶಕ್ತಿ ನೀನೇ, ಅದರ ಹಿಂದೆ ಅಡಗಿರುವ ಶಕ್ತಿ ನೀನೇ, ವಿಶ್ವತೋ ಚಕ್ಷು ನೀನೇ, ಎತ್ತೆತ್ತ ನೋಡಿದರು ಆ ಒಂದು ದೃಷ್ಟಿ ನಿನ್ನದೇ, ವಿಶ್ವತೋ ಮುಖ ನೀನೇ, ಎಲ್ಲೆಲ್ಲೂ ನೋಡಿದರೂ ನೀನೇ ಕಾಣ್ತೀಯ, ವಿಶ್ವತೋ ಬಾಹು ನೀನೇ ಅಂದರೆ ಈ ಎಲ್ಲ ಅಖಂಡವಾದ ವಿಶ್ವವನ್ನು ನಿನ್ನ ಬಾಹುಗಳಲ್ಲಿ ನೀನು ಇಟ್ಕೊಂಡಿದೀಯ, ವಿಶ್ವತೋಪಾದ ನೀನೆ, ಎಲ್ಲೆಲ್ಲಿ ಕಾಲಿಟ್ಟಲ್ಲಿ ನಿನ್ನದೇ ಪಾದವನ್ನು ನಾನು ನೋಡ್ತೇನೆ ಅನ್ನುವಂಥ ಒಂದು ಭಾವ ಇಲ್ಲಿ ಕೂಡ ಒಂದು ವಿಶ್ವದ ವಿಶಾಲತೆಯನ್ನು ಇವರು ನೋಡ್ತಾರೆ ಮತ್ತು ಅದರ ಹಿಂದಿರುವ ಶಕ್ತಿಯನ್ನು ಗುರುತಿಸ್ತಾರೆ. ಅದೇ ರೀತಿ ವಿಜ್ಞಾನಿಗಳು ಪರಿಸರವನ್ನು ಕೂಡ ವೈಜ್ಞಾನಿಕವಾಗಿ ಬಹಳ ತಮ್ಮ ವಚನಗಳಲ್ಲಿ ಚೆನ್ನಾಗಿ ವಿಶ್ಲೇಷಿಸಿದ್ದಾರೆ. ಅವರ ಅವಲೋಕನ ಎಷ್ಟು ತೀಕ್ಷ್ಣವಾಗಿತ್ತು, ಅವರ ಅವಲೋಕನ ಎಷ್ಟು ನಿಖರವಾಗಿತ್ತು, ತಮ್ಮ ಎಲ್ಲ ವಚನಗಳಲ್ಲಿ ಅವರು ಈ ಪರಿಸರದ ಅಂಶಗಳನ್ನು ಉದಾಹರಣೆಗಾಗಿ ತೆಗೆದುಕೊಂಡಿದ್ದನ್ನು ನಾವು ನೋಡ್ತೇವೆ. ಸೊ ಈ ಒಂದು ವಚನದಲ್ಲಿ ಅಕ್ಕ ಮಹಾದೇವಿಯವರು ತಮಗೆ ಹೇಳಬೇಕಾದಂಥ ಸಂದೇಶವನ್ನು ನೀಡುವಾಗ ತಮ್ಮ ಪರಿಸರದ ಅನೇಕ ಅಂಶಗಳನ್ನು ಉದಾಹರಣೆಯಾಗಿ ತಗೊಳ್ತಾರೆ. ಚಂದನವ ಕಡಿದು ಕೊರೆದು ತೇದೊಡೆ ನೊಂದೇನೆಂದು ಕಂಪ ಬಿಟ್ಟೀತೆ, ತಂದು ಸುವರ್ಣವ ಕಡಿದೊರೆದಡೆ ಬೆಂದು ಕಳಂಕ ಹಿಡಿದಿತ್ತೆ, ಸಂದು ಸಂದನು ಕಡೆದು ಕಬ್ಬನ್ನು ತಂದು ಗಾಣದಲ್ಲೆಕ್ಕಿ ಅರೆದಡೆ ಬೆಂದು ಪಾಕಗೊಳೆ ಸಕ್ಕರಿಯಾಗಿ ನೊಂದೇನೆಂದು ಸವಿಯ ಬಿಟ್ಟೀತೆ, ನಾ ಹಿಂದೆ ಮಾಡಿದ ಹಿನಂಗಳೆಲ್ಲವ ತಂದು ಮುಂದುಳಿಹಲು ನಿಮಗೆ ಹಾನಿ, ಎನ್ನ ತಂದೆ ಚನ್ನಮಲ್ಲಿಕಾರ್ಜುನಯ್ಯ ನೀ ಕೊಂದಡೆಯು ಶರಣೆಂಬುದ ಮಾಣೆ. ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ಪರಿಸರವನ್ನು ಯಾವ ರೀತಿ ಅವಲೋಕನೆ ಮಾಡಿದ್ದಾರೆ, ಅದರ ಗುಣಗಳನ್ನು ಯಾವ ರೀತಿ ಇಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ವೈಜ್ಞಾನಿಕವಾಗಿ ಅದನ್ನು ನಾವು ನೋಡಬಹುದು. ಚಂದನವ ಕಡಿದು ಕೊರೆದು ತೇದೊಡೆ ನೊಂದೆನೆಂದು ಕಂಪ ಬಿಟ್ಟಿದೆ ಅಂದರೆ ಆ ಒಂದು ಸುವಾಸನೆ ಇದು ಚಂದನದ ಮೂಲ ಗುಣ, ಅದು ಅದನ್ನು ಕಡಿದು ಚಂದನದ ಗಿಡವನ್ನು ಕಡಿದು ಗಂಧದ ಗಿಡವನ್ನು ಕಡಿದು ಅದನ್ನು ಕೊರೆದು ಅದನ್ನು ತೇದು ನಾವು ಗಂಧವನ್ನು ತಯಾರಿಸಿದರೂ ಕೂಡ ಅದು ತನ್ನ ಮೂಲ ಗುಣವನ್ನು ಯಾವತ್ತೂ ಬಿಟ್ಕೊಡುವುದಿಲ್ಲ, ಆ ಗಂಧ ಕೂಡ ಕಂಪನ್ನು ಹೊರಸೂಸುತ್ತದೆ. ಹಾಗೆ ಸುವರ್ಣ ಭೂಮಿಯ ಮಡಿಲಲ್ಲಿರುವ ಸುವರ್ಣವನ್ನು ಕಡಿದು ಅರೆದು ಅದನ್ನು ಕಾಯಿಸಿ ಬಡಿದು ಬಂಗಾರವನ್ನಾಗಿ ಮಾಡಿದಾಗ ಅದಕ್ಕೆ ಯಾವುದೇ ಕಳಂಕ ಹಿಡಿಯೋದಿಲ್ಲ, ಅದು ಆ ಕಳಂಕವನ್ನೆಲ್ಲ ತೋರದೆ ತನ್ನ ಹೊಳಪನ್ನು ಅದು ಬಿಟ್ಟುಕೊಡುವುದಿಲ್ಲ, ಯಾಕಂದರೆ ಹೊಳೆಯುವುದೇ ಅದರ ಮೂಲ ಗುಣ. ಅದೇ ರೀತಿ ಕಬ್ಬನ್ನು ಸಂದು ಸಂದು ಕಡಿದು ಚಿಕ್ಕ ಚಿಕ್ಕದಾಗಿ ಕಡಿದು ಅದನ್ನು ಗಾಣದಲ್ಲಿ ಹಾಕಿ ಅರೆದು ಅದನ್ನು ಬೇಯಿಸಿ ಪಾಕ ಮಾಡಿ ಸಕ್ಕರೆಯನ್ನು ತಯಾರಿಸಿದಾಗ ಕೂಡ ಆ ಸಕ್ಕರೆ ಕೂಡ ನಮಗೆ ಸಿಹಿಯಾಗಿಯೇ ಇರುತ್ತದೆ, ಯಾಕಂದರೆ ಕಬ್ಬಿನ ಒಂದು ಸಿಹಿ ಆ ಸಕ್ಕರೆಯಲ್ಲಿ ನಾವು ನೋಡಬಹುದು. ಆ ಒಂದು ಮೂಲ ಗುಣವನ್ನು ಕಬ್ಬು ಸಕ್ಕರೆಯ ರೂಪದಲ್ಲಿ ಇದ್ದಾಗಲೂ ಕೂಡ ಅದು ಬಿಡುವುದಿಲ್ಲ. ಆ ರೀತಿ ನಾ ಹಿಂದೆ ಮಾಡಿದ ಹಿನಂಗಳಲ್ಲ ತಂದು ಮುಂದುಳಿಯಲು ನಿಮಗೆ ಹಾನಿ, ಹಾಗೆ ನಾನು ಹಿಂದೆ ಒಂದು ಅಪ್ರಾಪ್ತ ವಯಸ್ಸಿನಲ್ಲಿ ತಿಳುವಳಿಕೆ ಇಲ್ಲದಿದ್ದಾಗ ಮಾಡಿದಂಥ ತಪ್ಪುಗಳನ್ನು ನನ್ನೆದುರಿಗೆ ಹೇಳಿ ಅವಮಾನಿಸಿ ನನಗೆ ಹೀನ ಭಾವನೆಯನ್ನು ಹುಟ್ಟಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಅದು ನಿಮಗೆ ಹಾನಿ, ಎನ್ನ ತಂದೆ ಚನ್ನಮಲ್ಲಿಕಾರ್ಜುನಯ್ಯ ನೀ ಕೊಂದಡೆಯು ಶರಣೆಂಬುದ ಮಾಣೆ
ಅಂದರೆ ಅದರಿಂದಾಗಿ ನನಗೆ ಶಿಕ್ಷೆ ಅಂಥೇಳಿ ನನ್ನನ್ನು ಕೊಂದರೂ ಕೂಡ ನಾನು ನಿನಗೆ ಶರಣಾಗುವುದನ್ನು ಬಿಡೋದಿಲ್ಲ. ನನ್ನ ನಿನ್ನ ಸಂಬಂಧ ಇದರಲ್ಲಿ ಬದಲಾವಣೆ ಆಗುವುದಿಲ್ಲ, ನನ್ನ ಭಕ್ತಿಯಲ್ಲಿ ಯಾವುದೇ ಒಂದು ಬದಲಾವಣೆ ಆಗುವುದಿಲ್ಲ. ಸೊ ಈ ರೀತಿ ಹೇಳಿ ತಮ್ಮ ಭಕ್ತಿಯ ಸ್ಥಿರತೆಯನ್ನು ತೋರಿಸ್ತಾರೆ. ಯಾಕಂದರೆ ಭಕ್ತಿಯೇ ಅಕ್ಕ ಮಹಾದೇವಿಯ ಮೂಲಗುಣ, ಭಕ್ತಿ ಆರಾಧನೆಯೇ ಅಕ್ಕ ಮಹಾದೇವಿಯ ಮೂಲಗುಣ. ಹಾಗಾಗಿ ಯಾವುದೇ ಪರಿಸ್ಥಿತಿ ಬಂದರೂ, ಯಾವುದೇ ಒಂದು ತೊಂದರೆಗೆ ಒಳಗಾದರೂ, ಯಾವುದೇ ಒಂದು ಯಾರೇ ನೋಯಿಸಿದರೂ, ಏನೇ ಹೇಳಿದರೂ, ಅವಮಾನಿಸಿದರೂ ಕೂಡ ಅಕ್ಕ ಮಹಾದೇವಿಯ ಭಕ್ತಿಯಲ್ಲಿ ಯಾವುದೇ ಒಂದು ಬದಲಾವಣೆ ಆಗುವುದಿಲ್ಲ ಎನ್ನುವ ಒಂದು ಸ್ಥಿರತೆಯನ್ನು ಇಲ್ಲಿ ಅಕ್ಕ ಮಹಾದೇವಿ ಹೇಳ್ತಾರೆ. ಅದರ ಜೊತೆಗೆ ವೈಜ್ಞಾನಿಕವಾದ ಒಂದು ಪರಿಕಲ್ಪನೆಯನ್ನು ನೀಡ್ತಾರೆ. ಪರಿಸರದಲ್ಲಿರುವ ಯಾವುದೇ ಮೂಲ ವಸ್ತು, ಯಾವುದೇ ಬದಲಾವಣೆ, ರಾಸಾಯನಿಕ ಬದಲಾವಣೆ ಅಥವಾ ಭೌತಿಕ ಬದಲಾವಣೆಯಾದರೂ ಕೂಡ ತಮ್ಮ ಮೂಲ ಗುಣವನ್ನು ಅವರು ಬಿಟ್ಟುಕೊಡುವುದಿಲ್ಲ. ಮೂಲ ವಸ್ತುಗಳು ಅಂತ ಅವುಗಳನ್ನು ಯಾವುದನ್ನು ಕರಿತೇವೆ, ಯಾವುದೇ ರೀತಿಯಲ್ಲಿ ಯಾವುದೇ ಭೌತಿಕವಾದ ಬದಲಾವಣೆ, ಉದಾಹರಣೆಗೆ ನೀರು ಒಂದು ಘನವಸ್ತು ಆದಾಗಲೂ ನೀರೇ ಆಗಿರುತ್ತದೆ, ದ್ರವ ವಸ್ತು ಆದಾಗಲೂ ಅದು ನೀರೇ ಆಗಿರುತ್ತವೆ. ಅದು ಅದನ್ನು ಬಿಸಿ ಮಾಡಿ ಆವಿಯನ್ನಾಗಿ ಮಾಡಿದರೂ ಕೂಡ ಅದರಲ್ಲಿರುವ ಮೂಲ ವಸ್ತುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನುವಂಥ ವಸ್ತುಗಳು ಅದರಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ, ಅವು ಹಾಗೆ ಉಳಿಯುತ್ತವೆ ಅನ್ನುವ ಒಂದು ವೈಜ್ಞಾನಿಕ ಪರಿಕಲ್ಪನೆಯನ್ನು ನಾವು ಇಲ್ಲಿ ನೋಡಬಹುದು. ವಚನದಲ್ಲಿ ಅವರು ಹೇಳ್ತಾರೆ, ಇಲ್ಲಿ ಕೂಡ ಪರಿಸರದ ಅನೇಕ ಅಂಶಗಳನ್ನು ಒಳಗೊಂಡಂಥ ಒಂದು ವಚನ ಇದು. ಇಳೆ ನಿಂಬು ಮಾವು ಮಾದಲಕ್ಕೆ ಹುಳಿ ನೀರ ನೆರೆದವರಾರಯ್ಯ, ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರ ನೆರೆದವರಾರಯ್ಯ, ಕಳೆವರಾಜನ್ನ ಕೌಲ್ಯನ್ನಕ್ಕೆ ಓಗರದ ಉದಕವ ನೆರೆದವರಾರಯ್ಯ, ಮರುಗ ಮಲ್ಲಿಗೆ ಪಚ್ಚ ಮಡಿವಾಳಕ್ಕೆ ಪರಿಮಳದ ಉದಕವನ್ನು ನೆರೆದವರಾರಯ್ಯ, ಇಂತಿ ಜಲ ಒಂದೇ ನೆಲ ಒಂದೇ ಆಕಾಶ ಒಂದೇ, ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿಯ ಹಾಗೆ ಎನ್ನ ದೇವ ಮಲ್ಲಿಕಾರ್ಜುನ ಅಯ್ಯನು ಹಲವು ಜನಗಳ ಕೂಡಿದ್ದರೇನು ತನ್ನ ಪರಿ ಬೇರೆ. ಈ ರೀತಿ ಅದು ಹಣ್ಣು ಹುಳಿಯಾಗಿರಲಿ ಸಿಹಿಯಾಗಿರಲಿ ಅದಕ್ಕೆ ನೀಡಿದ ನೀರು ಒಂದೇ. ಸೊ ಈ ರೀತಿ ಮಲ್ಲಿಕಾರ್ಜುನ ಯಾವ ಜನರ ಜೊತೆ ಸೇರಿದರೂ ಕೂಡ ತನ್ನ ಒಂದು ಗುಣವನ್ನು ತನ್ನ ಒಂದು ಬಗೆಯನ್ನು ಅವನು ಬೇರೆಯಾಗಿಸಲಾರ, ಹಾಗೂ ಅವನ ಬಗೆಯೇ ಬೇರೆ ಎನ್ನುವ ಒಂದು ಅಂಶವನ್ನು ಇಲ್ಲಿ ಅಕ್ಕ ಮಹಾದೇವಿ ನಮಗೆ ಹೇಳ್ತಾರೆ. ಅದೇ ರೀತಿ ಇನ್ನೊಂದು ಅವರದೇ ವಚನದಲ್ಲಿ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ, ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವ ಉಂಟೆ ಚನ್ನಮಲ್ಲಿಕಾರ್ಜುನ. ಈ ಒಂದು ವಚನದಲ್ಲಿ ರವಿಯ ಅಂದರೆ ಸೂರ್ಯನ ಮಹತ್ವವನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಜಗತ್ತಿನಲ್ಲಿ ಏನಾಗ್ತಾ ಇದೆ ಅಲ್ಲ, ಯಾವುದೇ ಒಂದು ಚೇಷ್ಟೆ ನಡೀತಾ ಇದ್ದರೆ, ಅಂದರೆ ಯಾವುದೇ ಚಟುವಟಿಕೆ ನಡೆದರೂ ಕೂಡ ಆ ಒಂದು ಚಟುವಟಿಕೆಗೆ ಸೂರ್ಯನೇ ಕಾರಣ ಎನ್ನುವ ಒಂದು ಸತ್ಯವನ್ನು, ಒಂದು ವೈಜ್ಞಾನಿಕ ಸತ್ಯವನ್ನು ಅಕ್ಕ ಮಹಾದೇವಿಯವರು ಇಲ್ಲಿ ಹೇಳ್ಕೊಡ್ತಾರೆ. ಯಾಕಂದರೆ ಒಂದು ಭೂಮಿಯಲ್ಲಿ ಒಂದು ಜೀವ ಹುಟ್ಟಬೇಕು ಅಂತಂದರೆ ಅದಕ್ಕೆ ಸೂರ್ಯನೇ ಕಾರಣ. ಅದೇ ರೀತಿ ಸಸ್ಯಗಳು, ಎಲ್ಲ ಜೀವಿಗಳಿಗೆ ಮೂಲವಾದ ಸಸ್ಯಗಳು ಬೆಳೀಬೇಕು ಅಂದರೆ ಅವುಗಳು ಆಹಾರವನ್ನು ತಯಾರು ಮಾಡಿಕೊಳ್ಬೇಕು. ಆಹಾರ ತಯಾರಿಕೆಗೆ ಸೂರ್ಯನ ಒಂದು ಶಕ್ತಿಯನ್ನೇ ಅವು ಪಡೆದುಕೊಂಡು ಆಹಾರವನ್ನು ತಯಾರಿಸಿಕೊಳ್ತವೆ. ಮತ್ತು ಆ ಸಸ್ಯಗಳು ಜಗತ್ತಿನ ಎಲ್ಲ ಜೀವಿಗಳಿಗೆ ಆಹಾರವಾಗಿರ್ತವೆ. ಈ ರೀತಿ ಪ್ರತಿಯೊಂದು ಚೇಷ್ಟೆ, ಯಾವ ಚಟುವಟಿಕೆ ನಡೆದರೂ ಕೂಡ ಅದು ಸೂರ್ಯನ ಶಕ್ತಿಯ ಕಾರಣದಿಂದಲೇ, ಸೂರ್ಯನಿಂದ ನಾವು ಪಡೆದುಕೊಳ್ಳುವಂಥ ಒಂದು ಶಕ್ತಿಯ ಕಾರಣದಿಂದಲೇ ಈ ಎಲ್ಲ ಚಟುವಟಿಕೆಗಳು ನಡೀತಾ ಇರ್ತವೆ ಅಂತ ಅರ್ಥ. ಸೊ ಆದರೆ ಮನಸ್ಸು, ನನ್ನ ಮನಸ್ಸು ಮಾತ್ರ ನಿಮ್ಮಲ್ಲಿ ಸಿಲುಕಿದೆ, ನನ್ನ ಮನಸ್ಸು ನಿಮ್ಮಲ್ಲಿ ಸಿಲುಕಿದೆ, ಆದ್ದರಿಂದ ಎನಗೆ ಭವ ಉಂಟೆ ಚನ್ನಮಲ್ಲಿಕಾರ್ಜುನ ಎನ್ನುವಂಥ ಒಂದು, ಅಂದರೆ ಅದು ಯಾವುದೇ ಒಂದು ಬೇರೆ ಚಟುವಟಿಕೆಗಳನ್ನು ಹೊಂದದೆ ಬರೀ ನಿಮ್ಮ ಭಕ್ತಿ, ನಿಮ್ಮ ಭಕ್ತಿಯಲ್ಲಿ ಮಾತ್ರ ನನ್ನ ಮನಸ್ಸು ಒಳಗೊಂಡಿದೆ. ಆ ರೀತಿ ನನಗೆ ಯಾವುದೇ ಒಂದು ನನ್ನ ಮನಸ್ಸಿನ ಮೇಲೆ ಯಾವುದೇ ಅಂಶದ ಪ್ರಭಾವ ಬೀರುವುದಿಲ್ಲ ಎನ್ನುವ ಒಂದು ಆಧ್ಯಾತ್ಮಿಕ ಸತ್ಯವನ್ನು ಇಲ್ಲಿ ಹೇಳ್ತಾ
ಅಕ್ಕ ಮಹಾದೇವಿಯವರು ಸೂರ್ಯನ ಒಂದು ಮಹತ್ವವನ್ನು ವೈಜ್ಞಾನಿಕವಾಗಿ, ಜಗತ್ತಿನ ಎಲ್ಲ ಚಟುವಟಿಕೆಗಳ ಕಾರಣ ಸೂರ್ಯನ ಶಕ್ತಿ, ಆ ಶಕ್ತಿಯಿಂದಲೇ ಒಂದು ಜಗತ್ತಿನಲ್ಲಿ ಜೀವ ಉದಯಿಸಿದೆ ಹಾಗೂ ಬೆಳೀತಾ ಇದೆ ಅನ್ನುವ ಒಂದು ವೈಜ್ಞಾನಿಕ ಸತ್ಯವನ್ನು ನಮ್ಮ ಮುಂದೆ ಎತ್ತಿಡ್ತಾರೆ. ಈ ರೀತಿ ವಚನಗಳಲ್ಲಿ ನಾವು ಸಾಕಷ್ಟು ವಿಜ್ಞಾನದ ಉಲ್ಲೇಖವನ್ನು ನೋಡ್ತೇವೆ. ಸೊ ಈ ರೀತಿ ಅವರು ನೇರವಾಗಿ ವಿಜ್ಞಾನದ ಬಗ್ಗೆ ಹೇಳದೇ ಇದ್ದರೂ ಕೂಡ ತಮ್ಮ ಉದಾಹರಣೆಗಳೊಂದಿಗೆ, ಉಲ್ಲೇಖಗಳೊಂದಿಗೆ ಅವರಿಗೆ ಎಲ್ಲ ಶರಣರಿಗೂ ಕೂಡ ವೈಜ್ಞಾನಿಕವಾದ ಒಂದು ಜ್ಞಾನ ಬಹಳಷ್ಟಿತ್ತು. ವೈಜ್ಞಾನಿಕವಾಗಿ ಅವರು ತಮ್ಮ ಸುತ್ತಲಿನ ಜಗತ್ತನ್ನು ವಿಶ್ಲೇಷಣೆ ಮಾಡ್ತಾ ಇದ್ದರು ಅನ್ನುವಂಥ ಅಂಶವನ್ನು ನಾನು ಇಲ್ಲಿ ತಿಳಿದುಕೊಳ್ಳಬಹುದು. ಇದೇ ರೀತಿ ನಾವು ಬರೀ ವಚನಗಳನ್ನು ಅವರ ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ವಿಶ್ಲೇಷಣೆ ಮಾಡದೆ ಅವುಗಳಲ್ಲಿರುವ ಒಂದು ವೈಜ್ಞಾನಿಕ ಅಂಶಗಳನ್ನು ಕೂಡ ವಿಶ್ಲೇಷಣೆ ಮಾಡಿದಾಗ ಮಾತ್ರ ನಾವು ವಚನಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ನಿಸ್ತದೆ. ಅದೇ ರೀತಿ ಈ ಶಿಕ್ಷಕರು ಕೂಡ ಇದನ್ನು ಗಮನಿಸಬಹುದು. ಶಿಕ್ಷಕರು ಕೂಡ ಈ ವೈಜ್ಞಾನಿಕ ಅಂಶಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಪಡಿಸುವಾಗ ವಚನಗಳನ್ನು ಒಂದು ಉದಾಹರಣೆಯಾಗಿ ತೆಗೆದುಕೊಂಡು ಶಿಕ್ಷಕರು ಈ ವೈಜ್ಞಾನಿಕ ಅಂಶಗಳನ್ನು ವಿವರಿಸಿದಾಗ ಮಕ್ಕಳಲ್ಲಿ ವಚನಗಳ ಬಗ್ಗೆ ಆಸಕ್ತಿ ಮತ್ತು ವಚನಗಳಲ್ಲಿ ಇರುವಂಥ ಆಧ್ಯಾತ್ಮಿಕ ಅಂಶಗಳ ಬಗ್ಗೆ ಆಸಕ್ತಿ ಹುಟ್ಟಿ ವಚನಗಳು ಇನ್ನೂ ಅರ್ಥಪೂರ್ಣವಾಗಿ ಮೂಡಿಬರ್ತವೆ ಹಾಗೂ ವೈಜ್ಞಾನಿಕ ಅಂಶಗಳು ಕೂಡ ಇನ್ನೂ ಆಸಕ್ತಿದಾಯಕವಾಗಿ ಮಕ್ಕಳಲ್ಲಿ ಹೆಚ್ಚು ಹೆಚ್ಚು ಈ ವೈಜ್ಞಾನಿಕ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅವು ಸಹಾಯಕಾರಿಯಾಗ್ತವೆ ಅಂತ ನನ್ನ ಅನಿಸಿಕೆ. ಇಷ್ಟೆಲ್ಲ ವಚನಗಳಿಂದಾಗಿ ನಮಗೆ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಬದಲಾವಣೆಗಳಿಗೆ ಕಾರಣರಾದಂಥ ಶರಣರು ವೈಜ್ಞಾನಿಕ ಅಂಶಗಳನ್ನು ಕೂಡ ನಮ್ಮ ಮುಂದೆ ಇಡ್ತಾ ಬಹಳ ಅರ್ಥಪೂರ್ಣವಾದ ವಚನಗಳನ್ನು ನಮಗೆ ನೀಡಿದ್ದಾರೆ. ಇನ್ನೂ ವಚನಗಳನ್ನು ಅರ್ಥಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನನಗೆ ಅವಕಾಶ ನೀಡಿದಂಥ ಬಸವ ಟಿ ವಿ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.